السلام علیکم. ಮರ್ಕಸ್ ಉದ ಮಹಿಳಾ ಕಾಲೇಜ್ ಕುಮ್ರಾ, ಇದರ ವತಿಯಿಂದ ಶರಿಯ ಪದವಿ ಕೋರ್ಸ್ ಮುಗಿಸಿ ಆಲಿಮಿಗಳಿಗೆ ಅಲ್ ಮಾಹಿರಾ ಪದವಿ ಪ್ರದಾನ ಸಮಾರಂಭದ ಈ ಸುಂದರ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನಾನು ಬಹಳ ಸಂತೋಷ ಪಡುತ್ತೇನೆ. ಈ ನಾನು ತಿಳಿದ ಮಟ್ಟಿಗೆ ಈ ಒಂದು ಸಂಸ್ಥೆಯಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಒಂದು ಬಹಳಷ್ಟು ನಾನು ತಿಳಿದ ಮಟ್ಟಿಗೆ ಒಂದು 2000 ಹೆಣ್ಣು ಮಕ್ಕಳು ಈಗಾಗಲೇ ಇಲ್ಲಿ ಕಲಿತು ಇಸ್ಲಾಂ ಧರ್ಮದ ವಿಷಯ ಕಲಿತು ಇಲ್ಲಿಂದ ಪಾಸ್ ಆಗಿ ಹೋಗಿದ್ದಾರೆ ಎಂದು ತಿಳಿಯಲು ನಾನು ಬಹಳ ಸಂತೋಷ ಪಡುತ್ತೇನೆ. ಇವತ್ತು 138 ಮಕ್ಕಳಿಗೆ ಅವರು ಸನದುದಾನ ಮಾಡಿದ್ದಾರೆ ತಿಳಿಯಲು ಬಹಳ ಸಂತೋಷ ಪಡುತ್ತೇನೆ. ಈ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ನಮ್ಮ ಸಮಾಜಕ್ಕೆ ಇಂದು ಒಂದು ಬಹಳ ಮುಖ್ಯವಾದ ಮತ್ತು ಒಂದು ಅಗತ್ಯವಾದ ಸಂಗತಿ. ಯಾಕೆಂದರೆ ನಾವು ಇಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಹೆಚ್ಚು ಆಸಕ್ತಿಯನ್ನು ಕೊಡಲಿಲ್ಲ, ಅದಕ್ಕೆ ಹೆಚ್ಚು ಒತ್ತು ಕೊಡದೆ ನಾವು ಹೆಣ್ಣು ಮಕ್ಕಳನ್ನು ವಿದ್ಯಾಭ್ಯಾಸದಿಂದ ದೂರ ಇಟ್ಟಿದ್ದೆವು. ಆದರೆ ಇಂದು ಇದರ ಈ ವ್ಯವಸ್ಥೆ ಎಲ್ಲ ಬಹಳ ಚೇಂಜ್ ಆಗಿ ಬಂದು ಈಗ ನಮ್ಮ ಹೆಣ್ಣು ಮಕ್ಕಳು ಯಾವ ಶಾಲೆಗೆ ಹೋಗಲಿ, ಯಾವ ರೀತಿಯ ವಿದ್ಯಾಭ್ಯಾಸವಾಗಲಿ, ನಮ್ಮ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರುತ್ತಾ ಇರುವುದು ಕಾಣುವಾಗ ಬಹಳ ಸಂತೋಷದ ವಿಷಯ. ಇದು ಇನ್ನು ಸಹ ಹೆಚ್ಚು ನಡೆದುಕೊಂಡು ಬರಲಿ ಎಂದು ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇನೆ. ಒಂದು ಒಂದು ಗಂಡು ಮಗು ಕಲಿತರೆ ಅದರ ವಿದ್ಯಾಭ್ಯಾಸ ಅವನಿಗೆ ಮಾತ್ರ ಸಿಗ್ತದೆ. ಆದರೆ ಒಂದು ಹೆಣ್ಣು ಮಗು ಕಲಿತರೆ ಇಡೀ ಕುಟುಂಬ, ಇಡೀ ಸಮಾಜಕ್ಕೆ ವಿದ್ಯಾಭ್ಯಾಸ ದೊರೆತಂತಾಗುತ್ತದೆ. ನಿಮಗೆ ಆಗಿರುವಾಗ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಎಷ್ಟು ಮಹತ್ವ ಇದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನನ್ನ ಸ್ನೇಹಿತರಾಗಿದ್ದ ಮಹರೂಮ್ ಉಸ್ಮಾನ್ ಅಜಿಯವರು ಈ ಒಂದು ವಿದ್ಯಾಸಂಸ್ಥೆಗೆ ಬಹಳಷ್ಟು ಕಷ್ಟಪಟ್ಟು ಇದನ್ನು ಈ ರೀತಿಗೆ ಈ ಒಂದು ಸ್ಟೇಜ್ಗೆ ಅದನ್ನು ತಂದಿದ್ದಾರೆ. ಅವರಿಗೆ ಅಲ್ಲಾಹು ಅದಕ್ಕೆ ಅವರಿಗೆಲ್ಲ ಪ್ರತಿಫಲ ಮತ್ತು ಅವರಿಗೆ ಅಲ್ಲಾಹು ಅದಕ್ಕೆ ಬೇಕಾದ ಪ್ರತಿಫಲವನ್ನು ಕೊಡಲಿ ಎಂದು ನಾನು ಈ ಸಂದರ್ಭದಲ್ಲಿ ಅಲ್ಲಾಹುವಿನಲ್ಲಿ ಪ್ರಾರ್ಥಿಸುತ್ತೇನೆ. ಈಗ ಇದರ ಜವಾಬ್ದಾರಿಯನ್ನು ನಮ್ಮ ಜೈನಿ ಉಸ್ತಾದರು ತೆಗೆದುಕೊಂಡಿದ್ದಾರೆ ಎಂದು ತಿಳಿದು ಬಹಳ ಸಂತೋಷವಾಗಿದೆ. ಯಾಕೆಂದರೆ ಅವರು ಒಂದು ಒಳ್ಳೆ ಏಬಲ್ ಒಂದು ಒಬ್ಬ ಯುವಕನಾಗಿದ್ದಾರೆ. ಖಂಡಿತವಾಗಿಯೂ ಅವರ ಕೈಯಲ್ಲಿ ಈ ವಿದ್ಯಾಸಂಸ್ಥೆ ಇನ್ನೂ ಸಹ ಬೆಳೆದು ಒಂದು ದೊಡ್ಡ ಒಂದು ಸಂಸ್ಥೆಯಾಗಿ ಅದು ಮಾರ್ಪಾಡುವುದರಲ್ಲಿ ಸಂಶಯವಿಲ್ಲ ಎಂದು ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ನಾನು ಹೆಚ್ಚು ಮಾತಾಡುವುದಿಲ್ಲ. ಇಂದು ಸನದು ಸ್ವೀಕರಿಸಿದ ಎಲ್ಲವರಿಗೆ ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತೇನೆ ಮತ್ತು ಅಲ್ಲಾಹು ಮುಂದಿನ ದಿನಗಳಲ್ಲಿ ಇಂತಹ ಅನೇಕ ಉತ್ತಮ ಕಾರ್ಯಗಳನ್ನು ಮಾಡಲು ನಮಗೂ ನಮ್ಮ ಸಮಾಜದ ಎಲ್ಲ ಜನರಿಗೆ ಅಲ್ಲಾಹು ಒಂದು ಬೇಕಾದ ಶಕ್ತಿ ಮತ್ತು ಸಾಮರ್ಥ್ಯ ಕೊಡಲಿ ಎಂದು ನಾನು ಅಲ್ಲಾಹುವಿನಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.